ಎಲ್ರಿಗೂ ನಮಸ್ಕಾರ. ಹೊರರಾಜ್ಯದಿಂದ ರೈಲಿನಲ್ಲಿ ಆಗಮಿಸುವ ಪ್ಯಾಸೆಂಜರ್ ಮಾಹಿತಿಗಳನ್ನು ಡೇಟಾ ಎಂಟ್ರಿ ಮಾಡಿ ಮತ್ತು ಅದನ್ನು ವೆರಿಫಿಕೇಷನ್ ಮಾಡುವುದಕ್ಕೆ ಯಾತ್ರಿ ಡಾಟ್ ಕರ್ನಾಟಕ ಡಾಟ್ ಗೌ ಡಾಟ್ ಇನ್ ಈ ಒಂದು ತಂತ್ರಾಂಶದಲ್ಲಿ ಈಗ ಹೊಸದಾಗಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಈ ಒಂದು ವಿಡಿಯೋ ಮುಖಾಂತರ ತಮಗೆ ಇದರ ಬಳಕೆ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ಲಾಗ್ತಾ ಇದೆ. ವೆಬ್ಸೈಟ್ ವಿಳಾಸ ಬಂದು ಯಾತ್ರಿ ಡಾಟ್ ಕರ್ನಾಟಕ ಡಾಟ್ ಗೌ ಡಾಟ್ ಇನ್ ಟೈಪ್ ಮಾಡಿ ನೀವು ಎಂಟ್ರಿ ಮಾಡಿದಾಗ ಲಾಗಿನ್ ಈ ಪೇಜ್ ಬರುತ್ತೆ. ಇಲ್ಲಿ ರೈಲಿನಿಂದ ಬಂದಂಥ ಪ್ಯಾಸೆಂಜರ್ ಮಾಹಿತಿಯನ್ನು ತುಂಬೋದಕ್ಕೆ ಈ ಸೆಕ್ಷನ್ನಲ್ಲಿ ಪ್ಯಾಸೆಂಜರ್ ಡೇಟಾ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿ ಮಾಡಿದಾಗ ನೇರವಾಗಿ ಪ್ಯಾಸೆಂಜರ್ ಇಲ್ಲಿ ತಮ್ಮ ಮಾಹಿತಿಯನ್ನು ಡೇಟಾ ಎಂಟ್ರಿ ಪೇಜ್ ಓಪನ್ ಆಗುತ್ತೆ. ತಮ್ಮ ಮಾಹಿತಿಯನ್ನು ಇಲ್ಲಿ ತುಂಬಬಹುದು ಅಥವಾ ನೀವು ಡೆಸಿಗ್ನೇಟ್ ಮಾಡಿರುವಂಥ ಸಿಬ್ಬಂದಿ ಅಥವಾ ಆಫೀಸರ್ ಅವರು ಲಾಗಿನ್ ಮಾಡಿ ಡೇಟಾ ಎಂಟ್ರಿಯನ್ನು ಮಾಡೋದಕ್ಕೆ ಇಲ್ಲಿ ಯಾತ್ರಿ ಯೂಸರ್ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಆಫೀಸರ್ ಲಾಗಿನ್ ಬರುತ್ತೆ. ಆಫೀಸರ್ ಲಾಗಿನ್ ಆಯ್ಕೆ ಮಾಡ್ಕೊಳ್ಳಿ. ಸೊ ನೀವಾಗಲೇ ನೀವು ವೈಟ್ ಲಿಸ್ಟ್ ಮಾಡಿರುವಂಥ ಮೊಬೈಲ್ ನಂಬರನ್ನು ಸಿಬ್ಬಂದಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿದರೆ ಅವರ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ. ಒ ಟಿ ಪಿ ಬೇಸ್ಡ್ ಲಾಗಿನ್ ಆದರೆ ಇಲ್ಲಿ ಚೆಕ್ ಮಾಡಿ ಒ ಟಿ ಪಿ ನಂಬರ್ನ ಎಂಟ್ರಿ ಮಾಡಿ ಅಥವಾ ಪಾಸ್ವರ್ಡ್ ಕೊಟ್ಟು ಕೂಡ ಲಾಗಿನ್ ಆಗ್ಬೋದು. ನಾನೀಗ ಪಾಸ್ವರ್ಡ್ ಕೊಟ್ಟು ಲಾಗಿನ್ ಆಗ್ತಾ ಇದ್ದೀನಿ. ಮೊದಲಿಗೆ ಪಾಸ್ವರ್ಡನ್ನು ಚೇಂಜ್ ಮಾಡ್ಕೋಬೇಕು. ಚೇಂಜ್ ಪಾಸ್ವರ್ಡ್ಗೆ ಹೋಗಿ ಸೊ ಕರೆಂಟ್ ಪಾಸ್ವರ್ಡ್ ಏನಿದೆ ಮತ್ತು ಹೊಸ ಪಾಸ್ವರ್ಡ್ ಏನು ಬೇಕು ಕೊಟ್ಟು ಸಬ್ಮಿಟ್ ಮಾಡಿದ್ರೆ ಪಾಸ್ವರ್ಡ್ ಚೇಂಜ್ ಆಗುತ್ತೆ. ಇದನ್ನು ತಪ್ಪದೇ ಮಾಡ್ಕೋಬೇಕಾಗುತ್ತೆ. ಸೊ ಇದಾದಮೇಲೆ ಹೊಸ ಪ್ಯಾಸೆಂಜರ್ ಮಾಹಿತಿಯನ್ನು ಡೇಟಾ ಎಂಟ್ರಿ ಮಾಡೋದಕ್ಕೆ ಆ್ಯಡ್ ನ್ಯೂ ಪ್ಯಾಸೆಂಜರ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಡೇಟಾ ಎಂಟ್ರಿ ಸ್ಕ್ರೀನ್ ಬರುತ್ತೆ. ಸೊ ಪ್ಯಾಸೆಂಜರ್ ಮಾಹಿತಿಯನ್ನು ಎಂಟ್ರಿ ಮಾಡಿ ನನಗೆ ಟೆಸ್ಟ್ ಸಿಕ್ಸ್ ಅಂತ ಎಂಟ್ರಿ ಮಾಡ್ತಾ ಇದ್ದೀನಿ. ಒಂದು ಟೆಸ್ಟ್ ಡೇಟಾ ಎಂಟ್ರಿ ಮಾಡ್ತಾ ಇದ್ದಾರೆ. ಏಜು ಜೆಂಡರು ಮೊಬೈಲ್ ನಂಬರ್ ಒಂದು ಟೆಸ್ಟ್ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ತಾ ಇದ್ದೀನಿ. ಅವ್ರದ್ದು ಕರೆಕ್ಟ್ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಮತ್ತು ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಅವ್ರದ್ದೇನಿದೆ ಅದನ್ನು ಕೂಡ ಎಂಟ್ರಿ ಮಾಡಬೇಕು. ಲ್ಯಾಂಡ್ಲೈನ್ ಇದ್ದರೆ ಲ್ಯಾಂಡ್ಲೈನ್, ಅದೇನು ಮ್ಯಾಂಡೇಟ್ರಿ ಏನಲ್ಲ ಇಮೇಲ್ ಇದು ಕೂಡ ಮ್ಯಾಂಡೇಟ್ರಿ ಎಲ್ಲ ಇದ್ದರೆ ಹಾಕಿ. ಮತ್ತು ಡೇಟ್ ಆಫ್ ಡಿಪರ್ಚರ್ ಅವ್ರು ಯಾವಾಗ ನಿರ್ಗಮನ ಆಗಿದ್ದಾರೆ ಆ ಡೇಟ್ ಆಫ್ ಡಿಪರ್ಚರ್ನ ನೀವು ಇಲ್ಲಿ ಹಾಕಬೇಕು. ಮತ್ತು ಡೇಟ್ ಆಫ್ ಅರೈವಲ್ ಯಾವತ್ತು ಅವರು ಆಗಮಿಸ್ತಾ ಇದ್ದಾರೆ ಆ ಒಂದು ಡೇಟನ್ನ ಇಲ್ಲಿ ಹಾಕಬೇಕು. ಮತ್ತು ಟ್ರೈನ್ ನೇಮ್ ಯಾವ ಟ್ರೈನಲ್ಲಿ ಅವರು ಆಗಮಿಸ್ತಾ ಇದ್ದಾರೆ. ಸೊ ಇಲ್ಲಿ ಲಿಸ್ಟಲ್ಲಿ ಆ ಟ್ರೈನ್ ನೇಮ್ ಇಲ್ಲದೇ ಇದ್ದರೆ ನೀವು ಹೊಸ ಟ್ರೈನ್ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಆ್ಯಡ್ ನ್ಯೂ ಟ್ರೈನ್ ಹೋದ್ರಿ. ಸೊ ಡು ಯು ವಾಂಟ್ ಟು ಎಂಟ್ರಿ ನ್ಯೂ ಟ್ರೈನ್? ಎಸ್. ಸೊ ಟ್ರೈನ್ ನೇಮ್ ಎಂಟ್ರಿ ಮಾಡಿ. ಸೊ ಟ್ರೈನ್ ನೇಮ್, ಟ್ರೈನ್ ನಂಬರ್, ಅರೈವಲ್ ಡೇಟು, ಅರೈವಲ್ ಟೈಮ್. ಸೊ ಎಂಟ್ರಿ ಮಾಡಿ ಆ್ಯಡ್ ಮಾಡಿಕೊಟ್ರೆ ನಿಮಗೆ ಸೊ ಟ್ರೈನ್ ಆ್ಯಡ್ ಆಗುತ್ತೆ. ಅಥವಾ ನೀವು ಟ್ರೈನ್ ಇದೆ ಟ್ರೈನ್ ನಂಬರ್ ಆ್ಯಡ್ ಆಗಿಲ್ಲ ಅಂದರೆ ಇಲ್ಲಿ ಆ ಟ್ರೈನನ್ನು ಸೆಲೆಕ್ಟ್ ಮಾಡಿಕೊಂಡು ಟ್ರೈನ್ ನಂಬರ್ನ ನೀವು ಎಂಟ್ರಿ ಮಾಡಿ. ಸೊ ಇದು ಅವಾಗ ಇಲ್ಲಿ ನೋ ಮಾಡಬೇಕಾಗುತ್ತೆ ಟ್ರೈನ್ ನೇಮ್ ಬೇಡ ಅಂದರೆ. ಸೊ ಟ್ರೈನ್ ನಂಬರ್ನ ಹಾಕಿ ಮತ್ತು ಅರೈವಲ್ ಸ್ಟೇಷನ್ನು, ಅರೈವಲ್ ಡೇಟು, ಅರೈವಲ್ ಟೈಮ್. ಸೊ ಇದನ್ನು ನೀವು ಮಾಡಿ ಆ್ಯಡ್ ಮಾಡ್ಕೋಬೋದು. ಸೊ ಈಗ ನೀವು ಹೊಸ ಟ್ರೈನ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಆ್ಯಡ್ ಮಾಡಿದ್ಮೇಲೆ ಇಲ್ಲಿ ಲಿಸ್ಟಲ್ಲಿ ಹೊಸ ಟ್ರೈನ್ ಕಾಣಿಸ್ಕೊಳುತ್ತೆ. ಸೊ ಟ್ರೈನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಟ್ರೈನ್ ನಂಬರ್ ಸೆಲೆಕ್ಟ್ ಮಾಡಿ ಪಿ ಎನ್ ಆರ್ ನಂಬರ್ನ ಎಂಟ್ರಿ ಮಾಡಿ ಸೀರಿಯಸ್ ಸೀಟ್ ನಂಬರ್ನ ಎಂಟ್ರಿ ಮಾಡಿ ಮತ್ತು ಅರೈವಲ್ ಸ್ಟೇಷನ್ ಯಾವುದು ಅಂತ. ಸೊ ಅರೈವಲ್ ಸ್ಟೇಷನ್ ಯಾವ ಸ್ಟೇಷನ್ಗೆ ಅರೈವಲ್ ಆಗ್ತಾ ಇದೆ ಆ ಸ್ಟೇಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಸ್ಟೇ ಅಡ್ರೆಸ್ ಇನ್ ಕರ್ನಾಟಕ, ಇವರು
ಕರ್ನಾಟಕದಲ್ಲಿ ಎಲ್ಲಿ ಸ್ಟೇ ಆಗ್ತಾ ಇದ್ದಾರೆ ಆ ಒಂದು ವಿಳಾಸವನ್ನ ಇಲ್ಲಿ ನೀವಿಲ್ಲಿ ಕೊಡ್ಬೇಕು, ಅಡ್ರೆಸ್ ಅನ್ನ ನೀವು ಟೈಪ್ ಮಾಡಬೇಕು. ಫ್ರಮ್ ಡೇಟ್ ಯಾವತ್ತಿಂದ ಅವರು ಸ್ಟೇ ಆಗ್ತಾ ಇದ್ದಾರೆ ಮತ್ತೆ ಎಲ್ಲಿ ತನಕ ಸ್ಟೇ ಆಗ್ತಾ ಇದ್ರೆ ಅದು ಅದನ್ನ ಇಲ್ಲಿ ಡೇಟ್ ಅನ್ನ ಹಾಕಿ, ಮತ್ತೆ ಇವ್ರ ಲೊಕೇಶನ್ ಟೈಪ್ ಎಲ್ಲಿ ಸ್ಟೇ ಆಗ್ತಾರೆ, ಅರ್ಬನ್ ರೂರಲ್ಲ ಬಿ ಬಿ ಎಂ ಪಿನ. ಸೊ ಅದನ್ನ ಸೆಲೆಕ್ಟ್ ಮಾಡಿ ನಾನು ಈಗ ಅರ್ಬನ್ ಹಾಕ್ತಾ ಇದ್ದೀನಿ. ಹೌಸ್ ನಂಬರ್ ಬಿಲ್ಡಿಂಗ್ ಸ್ಟ್ರೀಟ್ ಪಿನ್ ಕೋಡ್ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಡಿಸ್ಟ್ರಿಕ್ಟ್ ಅಲ್ಲಿ ಸಿಟಿ ಮತ್ತೆ ವಾರ್ಡ್. ಸೊ ಬಿ ಬಿ ಎಂ ಪಿ ಆದ್ರೆ ಬಿ ಬಿ ಎಂ ಪಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಝೋನು ವಾರ್ಡು ಎಲ್ಲ ಕೇಳುತ್ತೆ. ರೂರಲ್ ಸೆಲೆಕ್ಟ್ ಮಾಡ್ಕೊಂಡ್ರೆ ವಿಲೇಜ್ ಗ್ರಾಮ ಪಂಚಾಯತ್ ಎಲ್ಲ ಕೇಳುತ್ತೆ. ಸೊ ಈ ಅಡ್ರೆಸ್ ಅನ್ನ ಹಾಕದ್ ಎಂಟ್ರಿ ಮಾಡಿದ್ಮೇಲೆ ಹ್ಯಾವ್ ಯು ಡೌನ್ಲೋಡ್ ಎನಿ ಆ್ಯಪ್, ಆರೋಗ್ಯ ಸೇತು ಆ್ಯಪ್ ಡೌನ್ಲೋಡ್ ಮಾಡಿದಾರ, ಕ್ವಾರಂಟೈನ್ ವಾಚ್ ಆಪ್ತಮಿತ್ರ. ಸೊ ಆರೋಗ್ಯ ಸೇತು ಮ್ಯಾಂಡೇಟರಿ ಮಾಡಲೇಬೇಕು. ಸೊ ಬೇಕಾಗಿದೆ, ಮತ್ತೆ ಅವ್ರಿಗೆ ಏನಾದ್ರು ಸಿಂಪ್ಟಮ್ಸ್ ಇದ್ರೆ ಅದನ್ನ ಇಲ್ಲಿ ಚೆಕ್ ಮಾಡಿ, ಮತ್ತೆ ಇಲ್ಲಿ ಅವ್ರಿಗೆ ಯಾವುದಾದ್ರು ಕಾಯಿಲೆಗಳಿದ್ರೆ ಸಂಬಂಧಪಟ್ಟಂತ ಕಾಯಿಲೆಗಳನ್ನು ಆಯ್ಕೆ ಮಾಡ್ಕೋಬಹುದು. ಮತ್ತೆ ಇವರು ಎ ಸಿಂಪ್ಟಮ್ಯಾಟಿಕ್ ಸಿಂಪ್ಟಮ್ಯಾಟಿಕ್, ಸೊ ಅದನ್ನ ನೀವು ಸೆಲೆಕ್ಟ್ ಮಾಡಿ. ಹೋಟೆಲ್ ಕ್ಯಾಟಗರಿ ಯಾವ್ದು ಬೇಕು, ಲಕ್ಸುರಿನ ಸೂಪರ್ ಲಕ್ಸುರಿನ ಬಡ್ಜೆಟ್ ಸೆಲೆಕ್ಟ್ ಮಾಡಿ. ಮತ್ತೆ ಇವ್ರ ಜೊತೆ ಕೋ ಪ್ಯಾಸೆಂಜರ್ ಫ್ಯಾಮಿಲಿ ಮೆಂಬರ್ ಇದ್ರೆ ಆ್ಯಡ್ ಮಾಡಬೇಕು, ಅಂದರೆ ಆ್ಯಡ್ ಫ್ಯಾಮಿಲಿ ಇನ್ಫಾರ್ಮೇಷನ್ ಕೊಟ್ಟರೆ ಅವರು ಕೂಡ ಆ್ಯಡ್ ಮಾಡ್ಬೋದು. ಇಲ್ಲಾಂದರೆ ಸಬ್ಮಿಟ್ ಮಾಡಿ ಸೇವ್ ಆಗುತ್ತೆ, ಒಂದು ಅಕ್ನಾಲೆಜ್ಮೆಂಟ್ ಜನ್ರೇಟ್ ಆಗುತ್ತೆ. ಸೊ ಪ್ಯಾಸೆಂಜರ್ ಅಕ್ನಾಲೆಜ್ಮೆಂಟ್ ನಂಬರ್, ದಿಸ್ ಇಸ್ ದಿ ಅಕ್ನಾಲೆಜ್ಮೆಂಟ್ ನಂಬರ್, ಇದು ಅಕ್ನಾಲೆಜ್ಮೆಂಟ್ ನಂಬರು. ಸೊ ಇದನ್ನು ಪ್ರಿಂಟ್ ಮಾಡಬೇಕು ಅಂದರೆ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರಿಂಟ್ ಆಗುತ್ತೆ. ಸೊ ಹಾಗೆ ಡೇಟಾ ಎಂಟ್ರಿನ ಮಾಡಬಹುದು. ನೆಕ್ಸ್ಟ್ ಡೇಟಾ ಎಂಟ್ರಿ ಮಾಡಿದ್ಮೇಲೆ ಇದು ವೆರಿಫಿಕೇಶನ್, ಫರ್ದರ್ ವೆರಿಫಿಕೇಶನ್ಗೆ ಸಂಬಂಧಪಟ್ಟಂಥ ಯಾರು ಆ ಒಂದು ಜುರಿಡಿಕ್ಷನ್ ಯಾರಿಗೆ ಬರುತ್ತೆ ಆ ಒಂದು ಅವರ ಲಾಗಿನ್ಗೆ ಇದು ಹೋಗಿರುತ್ತೆ, ಅವರು ಲಾಗಿನ್ ಆಗಿ ವೆರಿಫಿಕೇಶನ್ ಮಾಡ್ಬೋದು. ಈಗ ವೆರಿಫಿಕೇಶನ್ ಮಾಡೋಣ. ನೋಡಿ ಇಲ್ಲಿ ಈಗ ಯಾರು ಎಂಟ್ರಿ ಮಾಡಿದ್ರು ಅವ್ರದೇ ಜರಿಡಿಕ್ಷನ್ ಇದು ಕೊಟ್ಟಿರೋದ್ರಿಂದ ಈಗ ಅವ್ರ ಲಾಗಿನ್ ಅಲ್ಲೇ ಈಗ ಇದು ಕಾಣಿಸ್ಕೊಳ್ತಾ ಇದೆ. ಇದು ಬೇರೆ ಜರಿಡಿಕ್ಷನ್ ಆಗಿದ್ರೆ ಬೇರೆಯವ್ರ ಲಾಗಿನ್ ಅಲ್ಲಿ ಇರ್ತಾ ಇತ್ತು, ಇದು ಇವ್ರಿಗೆ ಬರೋದ್ರಿಂದ ಇವ್ರ ಲಾಗಿನ್ ಅಲ್ಲಿ ನೋಡಿ ಈಗ ನಾನು ಎಂಟ್ರಿ ಮಾಡಿದ್ದು ಇಲ್ಲಿ ಇಲ್ಲೇ ಇದೆ. ಸೊ ಇದನ್ನ ವೆರಿಫಿಕೇಶನ್ ಮಾಡೋಣ. ಸೊ ಆ್ಯಡ್ ನ್ಯೂ ಪ್ಯಾಸೆಂಜರ್, ಆ್ಯಡ್ ಮಾಡಿದಂಥ ಎಲ್ಲ ಪ್ಯಾಸೆಂಜರ್ ಡೀಟೇಲ್ಸ್ ಇಲ್ಲಿ ಅವರವರ ಲಾಗಿನ್ನಲ್ಲಿ ಯಾರ್ಯಾರು ವೆರಿಫೈ ಮಾಡ್ತಾರೆ ಅವರ ಜೂರಿಡಿಕ್ಷನಲ್ಲಿ ಇಲ್ಲಿ ಲಿಸ್ಟ್ ಬರ್ ಕಾಣಿಸ್ಕೊಳ್ಳುತ್ತೆ ವಿತ್ ಸ್ಟೇಟಸ್ ಪೆಂಡಿಂಗ್ ಫಾರ್ ವೆರಿಫಿಕೇಶನ್. ಇಲ್ಲಿ ಸರ್ಚ್ ಕೂಡ ಮಾಡ್ಬೋದು, ನೇಮ್ ಮೇಲೆ ಸರ್ಚ್ ಮಾಡ್ಬೋದು, ಮೊಬೈಲ್ ನಂಬರ್ ಮೇಲೆ ಸರ್ಚ್ ಮಾಡ್ಬೋದು, ಅಥವಾ ಡೇಟ್ ಆಫ್ ಅರೈವಲ್ ಆ ಡೇಟಲ್ಲಿ ಯಾವ ಡೇಟಲ್ಲಿ ಅರೈವಲ್ ಆಗಿದ್ರೆ ಸೆಲೆಕ್ಟ್ ಮಾಡಿ ಗೆಟ್ ಪ್ಯಾಸೆಂಜರ್ ಕೊಟ್ಟರೆ ಆ ಡೇಟಲ್ಲಿ ಅರೈವಲ್ ಆಗಿರೋದೆಲ್ಲ ಲಿಸ್ಟ್ ಬರುತ್ತೆ. ಸೊ ಇದನ್ನು ಸೆಲೆಕ್ಟ್ ಮಾಡಿ ಆ್ಯಕ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ಮಾಡೋದಕ್ಕೆ. ನೋಡಿ ಸ್ಟೇಟಸ್ ಪೆಂಡಿಂಗ್ ಫಾರ್ ವೆರಿಫಿಕೇಶನ್ ಇದೆ. ಈಗ ಎಲ್ಲ ಡೇಟಾ ಏನು ಡೇಟಾ ಎಂಟ್ರಿ ಮಾಡಿದ್ದೀರಾ ಆ ಡೇಟಾ ಎಂಟ್ರಿ ಡೇಟಾ ಎಲ್ಲ ಕಾಣ್ತಾ ಇದೆ. ಸೊ ಇಲ್ಲಿ ವೆರಿಫೈಯಿಂಗ್ ಆಫೀಸರ್ ಯಾರಿದ್ದಾರೆ ಅವರು ಕೆಲವು ಮಾಹಿತಿಯನ್ನು ತುಂಬಬೇಕು. ಪ್ಯಾಸೆಂಜರ್ ಕ್ಯಾಟಗರಿ, ಪ್ಯಾಸೆಂಜರ್ ಯಾವ ಕ್ಯಾಟಗರಿ, ಪ್ರೆಗ್ನೆಂಟ್ ಉಮೆನಾ, ಬಿಲೋ 10 ಇಯರ್ಸಾ, ಅಥವಾ ಗ್ರೇಟರ್ ದ್ಯಾನ್ 80 ಇಯರ್ಸಾ, ಅಥವಾ ನಾರ್ಮಲ್ಲ ಟರ್ಮಿನಲಿ ಇಲ್ಲ. ಸೊ ಅದನ್ನು ಅಲ್ಲಿ ಹೇಳಬೇಕು. ಮತ್ತು ಇಂಟ್ರೆಸ್ಟೆಡ್ ಟ್ರಾವೆಲ್, ಇಂಟ್ರೆಸ್ಟೆಡ್ ಟ್ರಾವೆಲ್ ಮಾಡಿದ್ದಾರಾ ಇಲ್ವಾ, ಎಸ್. ಸೊ ಇಂಟ್ರೆಸ್ಟೆಡ್ ಆದರೆ ಸೆಂಡಿಂಗ್ ಡೇಟ್, ಸೊ ಯಾವ ಸ್ಟೇಟಿಂದ ಅವರು ಬಂದಿದ್ದಾರೆ ಆ ಸ್ಟೇಟ್ನ ಆಯ್ಕೆ ಮಾಡ್ಕೊಳ್ಳಿ, ಮತ್ತು ಯಾವ ಸ್ಟೇಟ್ ರಿಸೀವ್ ಆಗಿದೆ, ಸೊ ಕರ್ನಾಟಕ. ಮತ್ತು ನೋಡಲ್ ಆಫೀಸರ್, ಇವನು ರಿಸೀವಿಂಗ್ ಸ್ಟೇಟ್ ನೋಡಲ್ ಆಫೀಸರ್ದು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು. ಮತ್ತು ಹೋಟೆಲ್ ಕ್ಯಾಟಗರಿ ಇವರು ಲಕ್ಸುರಿ ಸೆಲೆಕ್ಟ್ ಮಾಡಿದರೆ ಅದರಲ್ಲಿ ಯಾವ ಹೋಟೆಲ್ ಇವರಿಗೆ ಅಲಾಟ್ ಮಾಡ್ತಾ ಇದ್ದೀರಾ ಆ ಹೋಟೆಲನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮಾಡಿ ಸೇವ್ ಹೋಟೆಲ್ ಡೀಟೇಲ್ಸ್.
ಸೊ ಹೋಟೆಲ್ ಡೀಟೇಲ್ಸ್ ಸೇವ್ ಮಾಡಿ, ಹಾಗೆ ಮತ್ತೆ ಫರ್ದರ್ ವೆರಿಫಿಕೇಶನ್ಗೆ ಮತ್ತೆ ನೀವು ಈಗ ನೋಡಿ ಸ್ಟೇಟಸ್ ಹೋಟೆಲ್ ಅಸೈನ್ಡ್ ಆಗಿದೆ, ಈಗ ಹೋಟೆಲ್ ಅಸೈನ್ ಆಗಿದೆ, ಅವ್ರನ್ನ ಹೋಟ್ಲಲ್ಲಿ ಕ್ವಾರಂಟೈನ್ ಮಾಡಿದ್ದೀರಾ. ಈಗ ಮತ್ತೆ ಫರ್ದರ್ ಅವ್ರದ್ದು ವೆರಿಫಿಕೇಶನ್ ಮಾಡಬೇಕು ಅಂದರೆ ಅವ್ರದ್ದು ಸ್ವಾಬ್ ಟೆಸ್ಟಿಂಗ್ ಎಲ್ಲ ಕಳಿಸಿದ್ರಿ, ಅದ್ರ ರಿಸಲ್ಟ್ ಎಲ್ಲ ಎಂಟ್ರಿ ಮಾಡಬೇಕು. ಅಂದರೆ ಮತ್ತೆ ಲಾಗಿನ್ ಆಗಿ ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಫರ್ದರ್ ಟೆಸ್ಟ್ ಇನ್ಫಾರ್ಮೇಷನ್ ಎಂಟ್ರಿ ಮಾಡಬೇಕು, ಡೇಟ್ ಆಫ್ ಸ್ವಾಬ್ ಕಲೆಕ್ಷನ್ನು, ಟೆಸ್ಟ್ ಬಂದಿದೆ ರಿಸಲ್ಟ್ ಬಂದಿದ್ದರೆ ರಿಸಲ್ಟ್ ಏನಾಗಿದೆ ಮತ್ತು ಡೇಟ್ ಆಫ್ ರಿಸಲ್ಟ್ ಯಾವತ್ತು, ಸೊ ಅದನ್ನು ಎಂಟ್ರಿ ಮಾಡಿ ಆ್ಯಡ್ ಮೋರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಆಗುತ್ತೆ. ಮತ್ತು ಸ್ವಾಬ್ ಕಲೆಕ್ಷನ್ದು ರಿಸಲ್ಟ್ ಬಂದಿದೆ ಅದನ್ನು ಎಂಟ್ರಿ ಮಾಡ್ಬೋದು. ಎಂಟ್ರಿ ಮಾಡಿ ಅವ್ರದ್ದು ಬೇಸ್ಡ್ ಆನ್ ರಿಸಲ್ಟ್ ಅವ್ರನ್ನ ಹೋಮ್ ಕ್ವಾರಂಟೈನ್ ಕಳಿಸ್ತಾ ಇದ್ರೆ ಅದು ಕೂಡ ಎಂಟ್ರಿ ಮಾಡ್ಬೋದು. ಈ ಟೆಸ್ಟ್ ಮೇಲೆ ಏನು ಆ್ಯಕ್ಷನ್ ತೊಗೊಂಡಿದ್ದೀರಾ, ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ ಅಥವಾ ಹೋಮ್ ಕ್ವಾರಂಟೈನ. ಹೋಮ್ ಕ್ವಾರಂಟೈನ್ ಕಳಿಸ್ತಾ ಇದ್ದೀರಾ ಅಂದರೆ ಅವರ ಹೋಮ್ ಕ್ವಾರಂಟೈನ್ ಆಯ್ಕೆ ಮಾಡ್ಕೊಳ್ಳಿ. ಸೊ ಇವಾಗ ಕ್ವಾರಂಟೈನ್ ಸ್ಟಾರ್ಟ್ ಡೇಟ್ ಇದೆ. ಮೊಬೈಲ್ ನಂಬರ್ ಆಫ್ ದಿ ಡ್ರೈವರ್, ಸೊ ಅವ್ರನ್ನ ಹೋಮ್ ಕಳಿಸ್ಕೊಡ್ತಾ ಇದ್ರೆ ಅಂದರೆ ಯಾವ ವೆಹಿಕಲಿಂದ ಕಳಿಸ್ಕೊಡ್ತಾ ಇದ್ರೆ ಆ ಡ್ರೈವರ್ದು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕು ಮತ್ತು ವೆಹಿಕಲ್ ನಂಬರ್ನ ಎಂಟ್ರಿ ಮಾಡಬೇಕು. ಮತ್ತು ಟ್ರಾವೆಲಿಂಗ್ ಟು ಅಡ್ರೆಸ್ ಯಾಸೆಬ ಮೇಲೆ ಅಡ್ರೆಸ್ ಏನು ಡೇಟಾ ಎಂಟ್ರಿ ಮಾಡೋಕೆ ಕೊಟ್ಟಿದ್ರೆ ಅದೇ ಅಡ್ರೆಸ್ ಹೋಗ್ತಾ ಇದ್ರೆ ಇಲ್ವಾ, ಸೊ ಇಲ್ಲ ಅಂದರೆ ಹೊಸದಾಗಿ ಅಡ್ರೆಸ್ ಎಂಟ್ರಿ ಮಾಡಬೇಕು. ಸೊ ಇದೆ ಅಂದರೆ ಅದೇ ಅಡ್ರೆಸ್ ಅಂದರೆ ಎಸ್ ಅಂತ ಹೇಳಿದ್ರೆ ಅಡ್ರೆಸ್ ಕ್ಯಾಪ್ಚರ್ ಆಗುತ್ತೆ. ಸೊ ಡೇಟ್ ಆಫ್ ಟ್ರಾನ್ಸ್ಫರ್ ಯಾವತ್ತು ಟ್ರಾನ್ಸ್ಫರ್ ಮಾಡ್ತಾ ಇದ್ರೋ ಆ ಡೇಟು ಎಲ್ಲ ಹೇಳಿ ಸೇವ್ ಟ್ರಾನ್ಸ್ಫರ್ ಡೀಟೇಲ್ಸ್ ಕೊಟ್ಟರೆ ಸೊ ಅವ್ರನ್ನ ನೋಡಿ ಸ್ಟೇಟಸ್ ಬಂದು ಕ್ವಾರಂಟೈನ್ ಆಯಿತು. ಸೊ ಹೀಗೆ ನೀವು ವೆರಿಫಿಕೇಷನ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.